ಅದೃಷ್ಟ ಅಂದ್ರೇನೆ ಹಾಗೆ, ಅದು ಯಾರಿಗೆ ಹೇಗೆ ಕುಲಾಯಿಸುತ್ತೋ ಅನ್ನೋದು ಗೊತ್ತೇ ಆಗಲ್ಲ. ಇನ್ನೂ ಕೆಲವೊಮ್ಮೆ ಅದೃಷ್ಟ ಕೈ ಹಿಡಿದಾಗ ಏನ್ ಬೇಕಾದ್ರೂ ಆಗ್ಬಹುದು ಎನ್ನುವುದಕ್ಕೆ ಅಮೆರಿಕದ ಮೆರಿಲ್ಯಾಂಡ್ನ ಈ ಮಹಿಳೆ ತಾಜಾ ಉದಾಹರಣೆ ಆಗಿದ್ದಾಳೆ. ತಾಜಾ ಎಲೆಕೋಸು ತರಲೆಂದು ಅಂಗಡಿಗೆ ಹೋದ ಆಕೆಗೆ ಬರೋಬ್ಬರು 1.5 ಕೋಟಿ ರೂಪಾಯಿ ಕುಲಾಯಿಸಿದೆ. ಓದುವರಿಗೆ ಅಚ್ಚರಿ ಎನಿಸಿದ್ರು ಇದು ನೈಜ ಸತ್ಯ. ಮೆರಿಲ್ಯಾಂಡ್ನ ವೆನಿಸಾ ಎಂಬ ಮಹಿಳೆ ತನ್ನ ತಂದೆಯೊಂದಿಗೆ ತರಕಾರಿ ತರಲು ಅಂಗಡಿಗೆ ಹೋಗಿದ್ದಾಳು. ಈ ವೇಳೆ ಸ್ಪನ್ ವಿನ್ ಸ್ಕ್ರಾಚ್ ಲಾಟ್ರಿ ಟಿಕೆಟ್ ಖರೀದಿಸಿದ್ದಾಳೆ. ನಂತರ ಸಾಮಾನ್ಯವಾಗಿಯೇ ಮನೆಗೆ ತೆರಳಿದ್ದಾಳೆ. ಇನ್ನು ಮನೆಗೆ ತೆರಳಿದ ಬಳಿಕ ಸುಮ್ಮನೆ ಆ ಲಾಟ್ರಿ ಟಿಕೆಟ್ ಅನ್ನು ಸ್ಕ್ರಾಚ್ ಮಾಡಿ ನೋಡಿದಾಗ ನಿಜವಾಗಿಯೂ ಆಕೆಗೆ ಅದೃಷ್ಟ ಕುಲಾಯಿಸಿತು. ಆಕೆ ಖರೀದಿಸಿದ ಲಾಟ್ರಿ ಟಿಕೆಟ್ ನ ಬೆಲೆ 1 ಲಕ್ಷದಿಂದ 5 ಲಕ್ಷದವರೆಗೆ ಹಣ ಗೆಲ್ಲುವ ಸ್ಕ್ರೀನ್ ಕಾರ್ಡ್ ಆಟಕ್ಕೆ ಸೆಲೆಕ್ಟ್ ಆಗಿದ್ದಳು. ನಂತರ ಅದರಿಂದ ಹೋಗಿ ಅದೃಷ್ಟದ ಗಾಲಿಯನ್ನು ತಿರುಗಿಸಿದಾಗ ಅದರಲ್ಲಿ ಆಕೆಗೆ $2,22,050 ಮೊತ್ತದ ಬಹುಮಾನ ಸಿಕ್ಕಿದೆ. 1.5 ಕೋಟಿ ಗೆದ್ದಿದ್ದಾಳೆ. ಈ ಬಗ್ಗೆ ಮಾತನಾಡಿರುವ ಆಕೆ, ನನಗೆ ಬಹುಮಾನ ಸಿಕ್ಕಿದ್ದು ನನ್ನ ತಂದೆಯಿಂದ. ಅವರು ಗ್ರೋಟನ್ ನಲ್ಲಿ ಇರುವ ಜೆಂಟ್ ಸ್ಟೋರ್ ಎನ್ನುವ ಅಂಗಡಿಯಲ್ಲಿ ಎಲೆಕೋಸು ತರುವಂತೆ ಹೇಳಿದ್ರು. ಈ ನೆಲೆಯಲ್ಲಿ ನಾನು ಅಲ್ಲಿಗೆ ಹೋದೆ. ಈ ವೇಳೆ ಸುಮ್ಮನೆ ಫಿನ್ ಸ್ಕ್ರಾಚ್ ಲಾಟ್ರಿಯನ್ನು ಪಡೆದೆ. ಮನೆಗೆ ಬಂದು ಕಾರ್ಡ್ ನೋಡಿದಾಗ ಬಹುಮಾನ ಸಿಕ್ಕಿತು. ಈ ಹಣದಲ್ಲಿ ಡಿಸ್ನಿಲ್ಯಾಂಡ್ ಪ್ರವಾಸ ಹೋಗಿ ಬಾಕಿ ಹಣವನ್ನು ಉಳಿತಾಯ ಮಾಡುತ್ತೇನೆ ಎಂದಿದ್ದಾಳೆ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.